ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದಂತೆ ನರೇಂದ್ರ ಮೋದಿಯವರು ಮತ್ತೆ ತಮ್ಮ ದಂಡಯಾತ್ರೆಯನ್ನು ಇದ್ದಾರೆ ತೆಲಂಗಾಣದಲ್ಲಿ ಕೂಡ ಇವತ್ತು ಸುಮಾರು ಆರು ಸಾವಿರದ ನೂರ ಕೋ ಆರು ಸಾವಿರದ ನೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟರು ವರಂಗಲ್ನಲ್ಲಿ ಅವರು ಸಾಕಷ್ಟು ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟರು ಈ ವೇಳೆ ಮಾತನಾಡಿದ ಮೋದಿಯವರು ಭಾರತ ರಾಷ್ಟ್ರ ಸಮಿತಿ ಅಂದರೆ ಬಿ ಎಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರು ತಮ್ಮ ಕುಟುಂಬದ ಅಭಿವೃದ್ಧಿಗೆ ಮಾತ್ರ ಶ್ರಮಿಸ್ತಾ ಇದ್ದಾರೆ ಇತರರ ಅಭಿವೃದ್ಧಿಗಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜವಂಶದ ರಾಜಕೀಯ ಮತ್ತು ಭ್ರಷ್ಟಾಚಾರದ ವಿರುದ್ಧ ತೆಲಂಗಾಣದ ಜನತೆಗೆ ಎಚ್ಚರಿಕೆ ನೀಡಿದ ಪ್ರಧಾನಿ ಮೋದಿ ಬಿ ಆರ್ ಎಸ್ ಮತ್ತು ಕಾಂಗ್ರೆಸ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಜನರನ್ನು ಎಚ್ಚರಿಸಿದರು ಕೆ ಸಿ ಆರ್ ಸರ್ಕಾರ ಅಂದರೆ ಅತ್ಯಂತ ಭ್ರಷ್ಟ ಸರ್ಕಾರ ಈಗ ಅವರ ಭ್ರಷ್ಟಾಚಾರ ದೆಹಲಿಗೂ ವ್ಯಾಪಿಸ್ತಾ ಇದೆ ನಮ್ಮ ಸಂಪೂರ್ಣ ಆಡಳಿತ ಅವಧಿಯಲ್ಲಿ ಬಿ ಎಸ್ ಆರ್ ಸರ್ಕಾರವು ಕೇಂದ್ರ ಮತ್ತು ರಾಜವಂಶದ ರಾಜಕೀಯವನ್ನು ಚೀಮಾರಿ ಹಾಕುವುದರಲ್ಲಿ ತೊಡಗಿತ್ತು ಈ ಮೂಲಕ ತನ್ನ ಭರವಸೆಯನ್ನು ಈಡೇರಿಸೋದರಲ್ಲಿ ವಿಫಲವಾಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನು ಮಾಡಿದರು ತೆಲಂಗಾಣದ ಜನರು ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ಬಿ ಆರ್ ಎಸ್ ಸರ್ಕಾರ ವಿಭಿನ್ನ ತಂತ್ರವನ್ನು ಅನುಸರಿಸ್ತಾ ಇದೆ ಅಂತ ಮೋದಿಯವರು ಆರೋಪವನ್ನು ಮಾಡಿದರು ಐನೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ರೈಲ್ವೆ ವ್ಯಾಗನ್ ತಯಾರಿಕೆ ಘಟಕವನ್ನು ಇದೇ ವೇಳೆ ಅವರು ಶಂಕುಸ್ಥಾಪನೆಯನ್ನು ಮಾಡಿದರು ಆಧುನಿಕ ಉತ್ಪಾದನಾ ಘಟಕವು ವರ್ಧಿದ ವ್ಯಾಗನ್ ಉತ್ಪಾದನಾ ಸಾಮರ್ಥ್ಯನ ಹೊಂದಿರುತ್ತೆ ಇಲ್ಲಿ ಸೊ ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಿನ ಏನು ಚುನಾವಣೆ ಇದೆ ಈ ಚುನಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಿದೆ ಈ ಸಭೆಗೂ ಮುನ್ನವೇ ಕಾಕತೀಯ ಸಾಮ್ರಾಜ್ಯದ ರಾಜಧಾನಿ ಐತಿಹಾಸಿಕ ವಾರಾಂಗಲ್ನಲ್ಲಿರ್ತಕ್ಕಂಥ ಪ್ರಸಿದ್ಧ ಭದ್ರಕಾಳಿ ದೇವಿಯ ದೇವಸ್ಥಾನಕ್ಕೆ ನರೇಂದ್ರ ಮೋದಿಯವರು ಪ್ರಾರ್ಥನೆಯನ್ನು ಸಲ್ಲಿಸಿದರು ಈ ವರ್ಷದ ಕೊನೆಯಲ್ಲಿ ಲೋಕಸಭಾ ಚುನಾವಣೆಗೆ ಮುನ್ನ ವಿಧಾನಸಭಾ ಚುನಾವಣೆ ಕೂಡ ಆಗುತ್ತೆ ತೆಲಂಗಾಣದಲ್ಲಿ ನರೇಂದ್ರ ಮೋದಿಯವರ ಈ ಒಂದು ಏನು ಪ್ರವಾಸ ಮತ್ತು ಅವರೇನು ಟಿ ಬಿ ಆರ್ ಎಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನರೇಂದ್ರ ಮೋದಿ ವಿರುದ್ಧ ಮತ್ತೆ ಬಿ ಆರ್ ಎಸ್ ಸರಣಿ ಟ್ವೀಟನ್ನು ಮಾಡಿದೆ ತೆಲಂಗಾಣ ಸಚಿವರು ನರೇಂದ್ರ ಮೋದಿಯವರ ಭೇಟಿಯನ್ನು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಂಡಿರೋಂಥ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿನಾಕಾರಣವಾಗಿ ಮೋದಿಯವರು ಆರೋಪಗಳನ್ನು ಮಾಡ್ತಾರೆ ದಾಖಲೆ ಇಲ್ಲದೆ ಸುಮ್ಮನೆ ವಿನಾಕಾರಣ ಆರೋಪ ಮಾಡ್ತಾರೆ ಇದು ಸರಿಯಲ್ಲ ಅಂತ ತೀಕ್ಷ್ಣವಾಗಿ ಬಿ ಆರ್ ಎಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ